हेलो फ्रेंड्स, वेलकम टू डेली ब्रेड। ई दिन नावु मंड्य स्टाइल ना ग्रीन एग करी माडोदन्न नोड्तीवि। इदु चपाती, रोटी, पूरी हागू परोटा जोते तुंबा टेस्टी आगिरुत्ते। बेकागिरुवंत पदार्थ ओंदु टोमेटो, मूरु बेयिसिट्टिरुवंत मुट्टे, ಒಂದು ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, ಒಂದು ಇಂಚು ಶುಂಠಿ, ಒಂದು ಸ್ಪೂನಷ್ಟು ಉರ್ಗಡ್ಲೆ, ಮೂರು ಹಸಿಮೆಣಸಿನ್ಕಾಯಿ, ನಿಮ್ಗೆ ಖಾರ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಅರ್ಧ ಟೀಸ್ಪೂನಷ್ಟು ಮೆಣಸು, ಜೀರಿಗೆ, ಸೋಂಪು ಕಾಳು, ಒಂದು ಏಲಕ್ಕಿ, ಎರಡು ಚಕ್ಕೆ, ಮೂರು ಲವಂಗ ತೊಗೊಂಡಿದ್ದೀನಿ, ಇದಕ್ಕೆ ಎರಡು ತೆಂಗಿನಕಾಯಿನ ಚೂರು ಮಾಡಿಟ್ಕೊಂಡಿದ್ದೀನಿ, ಎರಡು ಸ್ಪೂನಷ್ಟು ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಮತ್ತು ಕರಿಬೇವು, ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೀನಿ, ನಂತರ ನಾವು ತೆಗೆದಿಟ್ಟಿರುವಂಥ ಮೆಣಸು, ಜೀರಿಗೆ, ಸೊಪ್ಪು ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಉರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಹಾಗೂ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ, ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಪ್ಯಾನ್ ಬಿಸಿಯಾಗಿದೆ, ಬಿಸಿಯಾಗಿರುವಂಥ ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿ ನಂತರ ಕಟ್ ಮಾಡಿಟ್ಟಿರುವಂಥ ಟೊಮ್ಯಾಟೋನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊನ ಕೂಡ 3 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ನಂತರ ಇದಕ್ಕೆ 2 ಸ್ಪೂನ್ಸ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಒಂದು 1/2 ಗ್ಲಾಸಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದೆ, ಇದು ಕೂಡ 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪನ್ನ ಹಾಕಿ ಪ್ಯಾನ್ ಲಿಡ್ಡಿಂದ ಒಂದು 3 ಮಿನಿಟ್ಸ್ ಕ್ಲೋಸ್ ಮಾಡೋಣ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ಅಂದರೆ ಮಸಾಲೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದಕ್ಕೆ ನಾವು ಮೊಟ್ಟೆನ 2 ಭಾಗ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮೊಟ್ಟೆ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಲಿ, ಆವಾಗ ಮಸಾಲೆ ಮೊಟ್ಟೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ರುಚಿಕರವಾದಂಥ ಮಂಡ್ಯ ಸ್ಟೈಲ್ನ ಗ್ರೀನ್ ಎಗ್ ಕರಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.